ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬೆಳಬೆಳಗ್ಗೆ. ನಾನು ಸಬಾ ಹಕೀಂ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ದೆಹಲಿ ಟೂರ್ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಹೈಕಮಾಂಡ್ ಜೊತೆ ಚುನಾವಣಾ ಪೂರ್ವ ತಯಾರಿ, ಸಿಎಂ ಅಭ್ಯರ್ಥಿ ಘೋಷಣೆ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ. ದೆಹಲಿ ಪ್ರವಾಸಕ್ಕಾಗಿ ಸಿದ್ದು ಬ್ಲೂ ಪ್ರಿಂಟ್ ತಯಾರಿಸಿದ್ದಾರೆ. ರಾಜ್ಯ ರಾಜಕೀಯಕ್ಕೆ ಎಂಟ್ರಿ ಕೊಡಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಜೋಶಿ ಎಂಟ್ರಿಯಿಂದ ಸುದ್ದಿ ಬಿಜೆಪಿಯ ಹಿರಿಯರಲ್ಲಿ ದಿಗಿಲು ಮೂಡಿಸಿದೆ. ರಾಜ್ಯಕ್ಕೆ ಬರದಂತೆ ತಡೆಯಲು ಈಶ್ವರಪ್ಪ ಶೆಟ್ಟರ್ ತೆರೆಮರೆ ಕಸರತ್ತು ಮಾಡುತ್ತಿದ್ದಾರೆ. ಮೇಕೆದಾಟು ಯೋಜನೆ ಕುರಿತು ಚರ್ಚಿಸಲು ಸಿಎಂ ಬೊಮ್ಮಾಯಿ ಇಂದು ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ಸಂಜೆ 4ಕ್ಕೆ ವಿಕಾಸಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಸುಪ್ರೀಂ ಕೋರ್ಟ್ ತೀರ್ಪಿಗಾಗಿ ಕಾಯ್ತಿರೋ ರಾಜ್ಯ ಸರ್ಕಾರ ಕಾಮಗಾರಿಯ ಬಗ್ಗೆ ಸರ್ವಪಕ್ಷಗಳ ಮುಖಂಡರೊಂದಿಗೆ ಚರ್ಚಿಸಲಿದೆ. ಕಾಂಗ್ರೆಸ್ ನಾಯಕತ್ವದ ವಿರುದ್ಧ G23 ಟೀಂ ನಾಯಕರು ಸಿಡಿದೆದ್ದಿದ್ದಾರೆ. ದೆಹಲಿಯ ಗುಲಾಂ ನಬಿ ಆಜಾದ್ ನಿವಾಸದಲ್ಲಿ 24 ಗಂಟೆಗಳಲ್ಲೇ ಎರಡು ಬಾರಿ ಸಭೆ ಸೇರಿ ಪಕ್ಷದಲ್ಲಿನ ಬದಲಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಂದು ಸೋನಿಯಾ ಗಾಂಧಿ ಭೇಟಿ ಮಾಡಿ ತಮ್ಮ ಬೇಡಿಕೆ ಮಂಡಿಸುವ ಸಾಧ್ಯತೆ ಇದೆ. ರಷ್ಯಾ ಯುಕ್ರೇನ್ ಕಾಳಗ 23ನೇ ದಿನಕ್ಕೆ ಕಾಲಿಟ್ಟಿದೆ. ರಷ್ಯಾದ ಭೀಕರ ದಾಳಿಗೆ ಶಾಲೆ ಸಾಂಸ್ಕೃತಿಕ ಕೇಂದ್ರ ಧ್ವಂಸಗೊಂಡಿದ್ದು 21 ಮಂದಿ ಬಲಿಯಾಗಿದ್ದಾರೆ. ಇತ್ತ ಅಮೆರಿಕ ಯುದ್ಧ ನಿಲ್ಲಿಸಲು ರಷ್ಯಾ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ ಅಂತ ಹೇಳಿದೆ. ಆದರೆ ಇದಕ್ಕೆ ರಷ್ಯಾ ನಮಗೆ ಪಾಠ ಮಾಡೋ ಹಕ್ಕು ನಿಮಗಿಲ್ಲ ಅಂತ ತಿರುಗೇಟು ನೀಡಿದೆ.